ಆತ್ಮೀಯ ಪಾಯಿಂಟ್ನ ವೀಕ್ಷಕರಿಗೆ ಮತ್ತೊಮ್ಮೆ ನಮ್ಮ ಚಾನಲ್ ಪಾಯಿಂಟ್ನಲ್ಲಿ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್ ಇವತ್ತು ನಾವು ಟೀಚೋಪಿಯಾ ಚೋಪಿಯಾ ಕೇರಿಂಗ್ ವಿತ್ ಕಲರ್ ಮಾನ್ಸಿ ಕಿರ್ಲೋಸ್ಕರ್ ಇನಿಷಿಯೇಟಿವ್ನ ಟೀಚೋಪಿಯಾ ಅಪ್ಲಿಕೇಶನನ್ನು ಯಾವ ಥರ ಇನ್ಸ್ಟಾಲ್ ಹಾಗೂ ಸೈನ್ ಅಪ್ ಮಾಡಬೇಕು ಎನ್ನೋದ್ರ ಬಗ್ಗೆ ತಿಳಿದುಕೊಳ್ಳೋಣ ಸೊ ಸರಳವಾಗಿ ನಮ್ಮ ಮೊಬೈಲ್ನಲ್ಲಿರುವಂಥ ಗೂಗಲ್ ಸ್ಟೋರ್ನಲ್ಲಿ ಈ ತರಹ ಸರ್ಚ್ ಬಾಕ್ಸ್ನಲ್ಲಿ ಟಿ ಚೋಪಿಯಾ ಅಪ್ಲಿಕೇಶನ್ ಎಂದು ನಾವು ಟೈಪ್ ಮಾಡಿ ಸರ್ಚ್ ಮಾಡಿದಾಗ ಸೊ ಇಲ್ಲಿ ಟೀಚೋಪಿಯಾ ಕೇರಿಂಗ್ ವಿತ್ ಕಲರ್ ಎನ್ನುವ ಈ ಆಪ್ಷನ್ ಬರುತ್ತದೆ ಈ ಅಪ್ಲಿಕೇಶನ್ ಅನ್ನು ಇನ್ಸ್ಟಾಲ್ ಬಟನ್ ಒತ್ತುವ ಮೂಲಕ ನಾವು ಟೀಚೋಪಿಯಾ ಅಪ್ಲಿಕೇಶನ್ ಅನ್ನು ಇನ್ಸ್ಟಾಲ್ ಮಾಡಬಹುದು ಸೊ ಆದ್ಮೇಲೆ ಈ ಥರ ಟೀಚೋಪಿಯಾ ಅಪ್ಲಿಕೇಶನ್ ಇನ್ಸ್ಟಾಲ್ ಆದ ನಂತರ ಓಪನ್ ಮಾಡಿದ ನಂತರ ತಾವು ನೋಡ್ತಾ ಇರ್ಬೋದು ಟಿ ಅಪ್ಲಿಕೇಶನ್ ಇಲ್ಲಿ ಲ್ಯಾಂಗ್ವೇಜ್ ಕೇಳುತ್ತದೆ ಸೆಲೆಕ್ಟ್ ಲ್ಯಾಂಗ್ವೇಜ್ ಆಫ್ ಟಿ ಅಪ್ಲಿಕೇಶನ್ ಸೊ ಇದು ಓನ್ಲಿ ಲ್ಯಾಂಗ್ವೇಜ್ ಇದೆ ಅಪ್ಲಿಕೇಶನ್ನ ನಂತರ ಇಲ್ಲಿ ಸೈನ್ ಅಪ್ ಮಾಡಬೇಕಾಗುತ್ತದೆ ಮೊಟ್ಟ ಮೊದಲು ಇದಾದ ನಂತರ ನೋಡ್ತಾ ಇರ್ಬೋದು ಇಲ್ಲಿ ಸೈನ್ ಅಪ್ ಆದ ನಂತರ ಓ ಟಿ ಪಿ ಬರುತ್ತದೆ ಪ್ರೊಫೈಲ್ ಅಂತ ಇಂಟ್ರೆಸ್ಟ್ ಎಲ್ಲ ಹಾಕಿದಾಗ ನಿಮ್ಮ ನೇಮ್ ಮೊಬೈಲ್ ಸಂಖ್ಯೆ ಪಾಸ್ವರ್ಡನ್ನು ಸೆಟ್ ಮಾಡಿ ಇಲ್ಲಿ ನಾವು ಸೈನ್ ಅಪ್ ಮಾಡಬೇಕಾಗುತ್ತದೆ ಸೊ ಈ ಥರ ನಿಮ್ಮ ಹೆಸರು ನಂತರ ನಿಮ್ಮ ಮೊಬೈಲ್ ಸಂಖ್ಯೆ ನಂತರ ಒಂದು ಪಾಸ್ವರ್ಡನ್ನು ನಾವು ನೀವು ಇಲ್ಲಿ ಎಂಟ್ರ್ ಮಾಡಬೇಕಾಗುತ್ತದೆ ಮಿನಿಮಮ್ ಏಯ್ಟ್ ಕ್ಯಾರೆಕ್ಟರ್ಸ್ಟ್ ಇಲ್ಲಿ ಇರಬೇಕು ಸೊ ಪಾಸ್ವರ್ಡನ್ನು ಸೆಟ್ ಮಾಡಿ ನಂತರ ಸೈನ್ ಅಪ್ ಮಾಡಿ ಈ ಥರ ನೀವು ಸೈನ್ ಅಪ್ ಮಾಡಿದಾಗ ಓಕೆ ಇಲ್ಲಿ ಅಗ್ರಿ ಬಟನ್ ಕ್ಲಿಕ್ ಮಾಡಿದ ನಂತರ ಸೈನ್ ಅಪ್ ಮಾಡಿ ನಿಮ್ಮ ಮೊಬೈಲ್ ಸಂಖ್ಯೆಗೆ ಇಲ್ಲಿ ಒ ಟಿ ಪಿ ಬರುತ್ತದೆ ಆ ಬೇಸ್ ಮೇಲೆ ನಿಮ್ಮ ಪ್ರೊಫೈಲನ್ನು ನೀವು ಇಲ್ಲಿ ಸೆಟ್ ಮಾಡಬಹುದು ಸೊ ಜೆಂಡರ್ ನಂತರ ಡೇಟ್ ಆಫ್ ಬರ್ತ್ ಯೂಸರ್ ಟೈಪನ್ನು ನೀವು ಇಲ್ಲಿ ಸೆಲೆಕ್ಟ್ ಮಾಡಬೇಕಾಗುತ್ತದೆ ಇದಾದ ನಂತರ ಡೇಟ್ ಆಫ್ ಬರ್ತನ್ನು ಹಾಕಿ ಓಕೆ ಸೆಲೆಕ್ಟ್ ಮಾಡಿ ದೆನ್ ಪ್ರೆಸ್ ದ ಬಟನ್ ಓಕೆ ಯೂಸರ್ ಟೈಪ್ ಇದೆ ಟೀಚರ್ ಹೆಡ್ ಮಾಸ್ಟರ್ ಈ ಥರ ಸೊ ಇಲ್ಲಿ ಆಟೋ ಫಿಲ್ ಡೈಸ್ ಕೋಡ್ ಇದೆ ಸೊ ನಿಮ್ಮ ಆಟೋ ಫಿಲ್ ಡೈಸ್ ಕೋಡ್ ನೀವು ನಿಮ್ಮ ಶಾಲೆಯ ಡೈಸ್ ಕೋಡ್ ಹಾಕಿದರೆ ಇಲ್ಲಿ ಆಟೋ ಫಿಲ್ ಆಗುತ್ತದೆ ಸೊ ಈ ಥರ ಇಲ್ಲಿ ಒಂದು ಡ್ಯಾಶ್ ಬೋರ್ಡ್ ಇರುತ್ತದೆ ಟೀಚೋಪಿಯ ಅಪ್ಲಿಕೇಶನ್ನ ಇದು ಡ್ಯಾಶ್ ಬೋರ್ಡ್ ಆಗಿರುತ್ತದೆ ಸೊ ಹಿಯರ್ ಇಲ್ಲಿ ಮೆನು ಬಾರಿದೆ ಇದರ ಮೇಲೆ ನಾವು ಕ್ಲಿಕ್ ಮಾಡಿದಾಗ ಇದರಲ್ಲಿ ನಿಮ್ಮ ಪ್ರೊಫೈಲನ್ನು ಮತ್ತೊಮ್ಮೆ ನೀವು ಸೆಟ್ ಮಾಡಬಹುದು ಈ ಒಂದು ಡ್ಯಾಶ್ ಬೋರ್ಡ್ನಲ್ಲಿ ಮೈ ಡ್ಯಾಶ್ ಬೋರ್ಡ್ ಮೈ ಪ್ರೊಫೈಲ್ ಸೆಟ್ಟಿಂಗ್ಸ್ ಈ ಥರ ಆಪ್ಷನ್ಸ್ಗಳಿವೆ ಇದರಲ್ಲಿ ಮೈ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮ್ಮ ಪ್ರೊಫೈಲ್ನ ಇಲ್ಲಿ ಡೀಟೇಲ್ಗಳು ಲಭ್ಯವಾಗುತ್ತವೆ ಇದೇ ಥರ ನಿಮ್ಮ ಶಾಲೆ ಹೆಸರು ನಂತರ ಲ್ಯಾಂಗ್ವೇಜಸ್ ನೀವು ಯಾವ ಲ್ಯಾಂಗ್ವೇಜಸ್ನೂ ನೀವು ಸೆಲೆಕ್ಟ್ ಮಾಡಬಹುದು ನಂತರ ಸಬ್ಜೆಕ್ಟ್ ಟಾಟ್ ಇದೆ ನಿಮ್ಮ ಸಬ್ಜೆಕ್ಟ್ಗಳನ್ನು ಕೂಡ ನೀವು ಇಲ್ಲಿ ಸೆಲೆಕ್ಟ್ ಮಾಡಿ ಗ್ರೇಡ್ಸನ್ನು ನಾವಿಲ್ಲಿ ಸೆಲೆಕ್ಟ್ ಮಾಡಿ ಅಪ್ಡೇಟ್ ಮಾಡಬೇಕಾಗುತ್ತದೆ ಈ ಥರ ಅಪ್ಡೇಟ್ ಮಾಡಿದ ನಂತರ ಆದ ನಿಮ್ಮ ನಿಮ್ಮ ನಲ್ಲಿ ನೀವು ನೋಡ್ತಾ ಇರಬಹುದು ಫೀಚರ್ ಕಂಟೆಂಟ್ಸ್ ಇಲ್ಲಿ ಕಾಣ್ತಾ ಇದೆ ಸೊ ಈ ಕಂಟೆಂಟ್ಸ್ ಮೇಲೆ ಕ್ಲಿಕ್ ಮಾಡಿದಾಗ ನೀವು ಗ್ರೇಡನ್ನು ಸೆಲೆಕ್ಟ್ ಮಾಡಬೇಕಾಗುತ್ತದೆ ಸೊ ಈ ಥರ ಗ್ರೇಡ್ ಸೆಲೆಕ್ಟ್ ಮಾಡಿದ ನಂತರ ಸಬ್ಜೆಕ್ಟ್ ಕೂಡ ಸೆಲೆಕ್ಟ್ ಮಾಡಿ ನಂತರ ಅಲ್ಲಿರುವಂತಹ ಬೇರೆ ಬೇರೆ ಕಂಟೆಂಟನ್ನು ನೀವು ಸೆಲೆಕ್ಟ್ ಮಾಡಬೇಕಾಗುತ್ತದೆ ಈ ಥರ ನೀವು ಕಂಟೆಂಟ್ ಸೆಲೆಕ್ಟ್ ಮಾಡಿದ ಮೇಲೆ ನಿಮಗೆ ಬೇಕಾದ ಇಲ್ಲಿ ವರ್ಷನ್ ನೀವು ತೆಗೆದುಕೊಳ್ಳಬಹುದು ಇಂಗ್ಲೀಷ್ ಹಿಂದಿ ಕನ್ನಡ ನಂತರ ಉರ್ದು ಇದೆ ಸೊ ಇಲ್ಲಿ ನೀವು ಯಾವುದಾದ್ರೂ ಒಂದನ್ನು ತೆಗೆದುಕೊಳ್ಳಿ ಸೊ ಕನ್ನಡ ವರ್ಷನ್ನ ತೆಗೆದುಕೊತಾ ಇದ್ದೇನೆ ಇದೇ ನಂತರ ಇಂಗ್ಲೀಷ್ ಕೂಡ ಇಲ್ಲಿದೆ ವರ್ಕ್ಶೀಟನ್ನು ತೆಗೆದುಕೊಂಡ ನಂತರ ಇಲ್ಲಿ ಕಂಟೆಂಟ್ ಲಭ್ಯವಾಗುತ್ತದೆ ದಿಸ್ ಇಸ್ ದ ಸೂಪರ್ ಕಂಟೆಂಟ್ ಟು ರೀಡ್ ಸೊ ಇದೇ ಥರ ಉರ್ದು ಕಂಟೆಂಟ್ ಕೂಡ ಇಲ್ಲಿದೆ ಸೊ ಇಲ್ಲಿ ಲೆಸನ್ ಪ್ಲಾನ್ಸ್ ಆಗಲಿ ಸೊ ಇಲ್ಲಿ ಟಾಪಿಕ್ ಬಗ್ಗೆ ಡೀಟೇಲ್ಸ್ಗಳಲ್ಲಾಗಲಿ ವೀಡಿಯೋಸ್ಗಳಾಗಲಿ ಇಲ್ಲಿ ಲಭ್ಯವಿರುತ್ತವೆ ಇದು ನಮ್ಮ ಟೀಚಿಂಗ್ ಲರ್ನಿಂಗ್ ನಲ್ಲಿ ಬಹಳಷ್ಟು ಹೆಲ್ಪ್ ಆಗುತ್ತದೆ ಇವುಗಳನ್ನು ನೀವು ಶೇರ್ ಕೂಡ ಮಾಡಬಹುದು ಇಲ್ಲಿ ಶೇರ್ ಬಟನ್ ಇದೆ ಶೇರ್ ಕೂಡ ಮಾಡಬಹುದು ಸೊ ದಿಸ್ ಈಸ್ ಸಮಥಿಂಗ್ ಅಬೌಟ್ ಟೀಚೋಪಿ ಅಪ್ಲಿಕೇಶನ್ ಆದ ಈ ನಮ್ಮ ಒಂದು ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ನಮ್ಮ ವೀಡಿಯೋನ ಲೈಕ್ ಮಾಡಿ ನಮ್ಮ ಅನ್ನು ಸಬ್ಸ್ಕ್ರೈಬ್ ಮಾಡಿ ನಂತರ ಶೇರ್ ಮಾಡಿ ಧನ್ಯವಾದಗಳು